ಎಲ್ಲರಿಗೂ ನಮಸ್ಕಾರ. ನಾನು ಇದೀನ ನೋಡಿ, ಬದನೆಕಾಯಿ ತಗೊಂಡಿದ್ದೀನಿ. ತುಂಬ ಎಳೆ ಬದನೆಕಾಯಿ ಇದೆ. ಇವತ್ತು ಬದನೆಕಾಯಿ ತುಂಬ ಒಂಥರ ಬಾಯಿ ಕೆಟ್ಟಂಗಾಗಿದೆ, ಏನು ರುಚಿಸ್ತಾನೆ ಇಲ್ಲ. ಆದ್ರಿಂದ ನಾನು ಇವತ್ತು ಬಜ್ಜಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ, ಬದನೆಕಾಯಿನ ಬಜ್ಜಿ. ನೋಡಿ, ತೆಂಗಿನಕಾಯಿ ಕೂಡ ತಗೊಂಡಿದ್ದೀನಿ, ಒಂದು 5 ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಈ ಬದನೆಕಾಯಿನ ನೋಡ್ರಿ, ಒಂದು ಸ್ವಲ್ಪ ಹಿಂಗೆ ಓಪನ್ ಮಾಡಬೇಕು, ಹಿಂಗೆ ಚುಚ್ಚಿ. ಇದನ್ನ ಸುಟ್ಟು ನಾನು ಬಜ್ಜಿ ಮಾಡ್ತಾ ಇದ್ದೀನಿ. ಹಿಂಗ ಒಂದು 2-3 ಹತ್ರ ಓಪನ್ ಮಾಡಿಬಿಟ್ರೆ ಅದು ಬೇಯಿಸ್ಬೇಕಾದ್ರೆ ನಮಗೆ ಬಡ್ಡ ಅಂತ ಸಿಡಿಯೋದಿಲ್ಲ. ಎಲ್ಲದನ್ನು ಅಷ್ಟೇ, ಈ ಹಸಿರು ಮೆಣಸಿನ್ಕಾಯಿ ಮತ್ತು ಇದು ಎರಡನ್ನು ಸುಟ್ಕೊಳ್ತಾ ಇದ್ದೀನಿ. ಯಾವ ರೀತಿ ಅಂದರೆ, ಒಂದು ಜಾಲರಿ ಇಟ್ಬಿಟ್ಟು ನಾವು ಇದನ್ನು ಮಾಡ್ತೀವಲ್ಲ, ಶಾಲೋ ಫ್ರೈ ಮಾಡೋಕ್ಕೆ ಜಾಲರಿ ಇಟ್ಕೊಳ್ತೀವಲ್ಲ, ಆ ಥರ ಜಾಲರಿನಲ್ಲಿ ಇದನ್ನು ಇಟ್ಬಿಟ್ಟು ಗ್ಯಾಸ್ ಮೇಲೆ ಸುಟ್ಕೊಳ್ತಾ ಇದ್ದೀನಿ. ಈಗ ಅದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಗ್ಯಾಸ್ ಹಚ್ಚಿದ್ದೀನಿ, ಉರಿತಾ ಇದೆ. ಇದ್ರ ಮೇಲೆ ಇದನ್ನು ಸುಡೋಕ್ಕೆ ಜೋಡಿಸ್ಕೊಳ್ತಾ ಇದ್ದೀನಿ. ಈಗ 5 ಈ ರೀತಿ ಸುಟ್ಕೋತಾ ಇದ್ದೀನಿ. ಇದು ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈಗ ನಾವು ಎಷ್ಟೇ ಜೋರು ಉರಿ ಇಟ್ಟರು ಕೂಡ ಇದೇನು ಆಗೋದಿಲ್ಲ, ಡಬ್ ಅಂತ ಸಿಡಿಯೋದಿಲ್ಲ, ಯಾಕೆಂದ್ರೆ ಓಪನ್ ಮಾಡಿದೀವಲ್ಲ ಅದಕ್ಕೆ. ಇದನ್ನು ನೋಡಿ, ಹಿಂಗೆ ಒಂದು ಸ್ವಲ್ಪ ತಿರುಗಿಸ್ತಾ ಸುಟ್ಟರೆ ಚೆನ್ನಾಗಿ ಸುಟ್ಕೊಳ್ಳುತ್ತೆ. ಇದೇ ರೀತಿ ಇದು 5 ಸುಟ್ಕೊಳ್ತಾ ಇದ್ದೀನಿ. ಆನಂತರ ಸೈಡಲ್ಲಿ ಹಸಿರು ಮೆಣಸಿನ್ಕಾಯಿ ಕೂಡ ಇಡ್ಬೋದು, ಆನಂತರ ಇಟ್ಕೊಳ್ತೀನಿ. ಇದಷ್ಟನ್ನು ಇದನ್ನು ಇದು ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಸಂದಿನಲ್ಲಿ ಬಿದ್ದೋಗುತ್ತೆ ಅಂತ. ಈ ಥರ ಇಟ್ಬಿಟ್ಟು ಇದನ್ನು ಕೂಡ ಸುಟ್ಕೊಳ್ತಾ ಇದ್ದೀನಿ. ನೋಡಿ, ಅದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯಿನೂ ಸುಟ್ಕೊಂಡ್ಬಿಟ್ಟಿದ್ದೀನಿ. ಈಗ ನೋಡಿ, ಇದು ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದನ್ನ ಒಂದು ಸ್ವಲ್ಪ ಆರಿಸ್ಕೊಂಡ್ಬಿಟ್ಟು ತಣ್ಣೀರಲ್ಲ ಹಾಕಿ ಇದನ್ನ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡ್ಕೋಬೇಕು. ಈಗ ನೋಡಿ, ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ, ಇದನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ಸುಟ್ಟಿದ್ದಂಥ ಮೆಣಸಿನ್ಕಾಯಿನ ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಇರೋದನ್ನ ಇದು ತೊಳೆದು ಮೇಲಿನ ಸಿಪ್ಪೆ ತೆಗೆದು ನೋಡಿ, ಈ ಥರ ಹೆಚ್ಚಿಬಿಟ್ರೆ ಒಳಗಡೆ ತುಂಬ ಚೆನ್ನಾಗಿರಬೇಕು. ಸಖತ್ತಾಗಿದೆ, ಏನು ಉಳ್ತಿಲ್ಲ, ಏನಿಲ್ಲ. ನೋಡಿ, ಈ ಥರ ಬ್ಲ್ಯಾಕ್ ಇರೋ ಸಿಪ್ಪೆನೆಲ್ಲ ನಾನು ನೀರಿನೊಳಗೆ ಬಿಟ್ಟಿದ್ದೀನಿ. ಇದೇ ಥರ ಎಲ್ಲದನ್ನು ನೋಡ್ರಿ, ಒಂಚೂರು ಉಳ್ಕಾಯಿಲ್ಲ, ಎಷ್ಟು ಚೆನ್ನಾಗಿದೆ, ಚೆನ್ನಾಗೂ ಕೂಡ ಬೆಂದಿದೆ. ಈಗ ಇದಷ್ಟನ್ನು ಇದೇ ರೀತಿ ಸಿಪ್ಪೆ ಸುಲಿದು ರೆಡಿ ಮಾಡ್ಕೊಳ್ತೀನಿ. ಇದು ಹಸಿರು ಮೆಣಸಿನ್ಕಾಯಿನೂ ಕೂಡ ತೊಳೆದಿಟ್ಕೊಂಡಿದ್ದೀನಿ. ಚೆನ್ನಾಗುತ್ತೆ ಈ ಥರ ಸುಟ್ಟು ಇಟ್ಕೊಂಡ್ರೆ ಚೆನ್ನಾಗಾಗುತ್ತೆ ಟೇಸ್ಟು. ನೋಡಿ, ಈಗ ಬದನೆಕಾಯಿ ಬಜ್ಜಿಗೆ ಅಷ್ಟು ಇಂಗ್ರೀಡಿಯೆಂಟ್ಸು ಜೋಡಿಸಿಟ್ಕೊಂಡಿದ್ದೀನಿ. ನೋಡಿ, ಇದು ಆಲ್ರೆಡಿ ಸುಟ್ಟು ಎಲ್ಲ ಸುಲಿದು ರೆಡಿ ಮಾಡಿಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ, ಇದು ಇನ್ನೊಂದು ಟಿಪ್ಸ್ ಹೇಳಬೇಕು ಅಂತಂದರೆ, ನೋಡಿ ಇದಿಷ್ಟು ಮೆಣಸಿನ್ಕಾಯಿ ಮತ್ತು ಇದು ಹುರಿದು ಬೇಯಿಸಿ ಸಿಪ್ಪೆ ಸುಲಿದು ಎಲ್ಲ ತೆಗೆದು ಎಲ್ಲ ತೆಗೆದು ಮಾಡಲಿಕ್ಕೆ ಲೇಟ್ ಆಗುತ್ತೆ. ಅದಕ್ಕೆ ಬೆಳಗ್ಗೆ ಮಾಡಬೇಕು ಅಂದರೆ ಸಂಜೆನೆ ಇದನ್ನು ಮಾಡಿಬಿಟ್ಟು ನಾವು ಫ್ರಿಡ್ಜಲ್ಲಿ ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಬೆಳಗ್ಗೆ ಬೇಗ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ. ಇದು ಎರಡನ್ನ ಮಾತ್ರ ಮಾಡಿ ಇನ್ನು ನೋಡಿ, ಈ ಮಿಕ್ಕಿದ ಇಂಗ್ರೀಡಿಯೆಂಟ್ಸು ಬೇಗ ಜೋಡಿಸ್ಕೋಬೋದು. ಈಗ ಜೋಡಿಸ್ಕೊಂಡಿದ್ದೀನಿ, ಇದು ನಿಮಗಿಷ್ಟ ಇದ್ದರೆ ತಗೋಬೋದು ಅಂತ ಹೇಳ್ತಾ ಇದ್ದೀನಿ. ಈಗ ನೋಡಿ, ಇದು ರೆಡಿಯಾಗಿದೆ, ಇದು ರೆಡಿಯಾಗಿದೆ. ನೋಡಿ, ಬೆಳ್ಳುಳ್ಳಿ ಇಷ್ಟು ಹಾಕ್ತಾ ಇದ್ದೀನಿ, ಶುಂಠಿ ತೊಳೆದು ಸಿಪ್ಪೆ ಸುಲಿದು ಹೆಚ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/2 ಹಿಡಿ ಅಥವಾ 1/2 ಸ್ಪೂನಷ್ಟು ಹುರುಗಡಲೆ ಹಾಕ್ತಾ ಇದ್ದೀನಿ. ಇದಕ್ಕಾಗೋ ಅಷ್ಟು ಒಂದು 1/2 ನಿಂಬೆಹಣ್ಣಿಗಿಂತ ಕಡಿಮೆನೆ ಹಾಕಿದ್ದೀನಿ. ಹುಣಸೆಹಣ್ಣ ನೆನೆ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ರುಬ್ಬಲಿಕ್ಕೆ ಹಾಕ್ತೀನಿ ಇದನ್ನು ಅಷ್ಟು. ತೆಂಗಿನಕಾಯಿ ನೋಡಿ, ಒಂದು 1/4 ಹೋಳನ್ನ ತುರ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಈಗ ನಾವು ಬದನೆಕಾಯಿನ ರುಬ್ಬಲಿಕ್ಕೆ ಹಾಕಬಾರ್ದು, ಮೆಣಸಿನ್ಕಾಯಿ ಇದಿಷ್ಟನ್ನು ಮತ್ತು ಇದಿಷ್ಟನ್ನು ರುಬ್ಕೊಂಡ್ಬಿಟ್ಟು ಈ ಬದನೆಕಾಯಿನ ಒಂದು ಸ್ವಲ್ಪ ಇನ್ನು ಇಳಿಸೋ ಸಮಯದಲ್ಲಿ ಹಾಕಿ ಮಾಡಬೇಕು. ಈಗ ಅದನ್ನು ತೋರಿಸ್ತೀನಿ, ಬಜ್ಜಿ ರುಬ್ಬೋದನ್ನು ನೋಡಿ. ಬೇಗ ಸಣ್ಣಗಾಗಬೇಕಾಗಿರೋ ಅಂಥದನ್ನ ಎಲ್ಲದನ್ನು ಹಾಕಿದ್ದೀನಿ. ಹುರುಗಡಲೆ, ಬೆಲ್ಲ, ಶುಂಠಿ, ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹುರುಗಡಲೆ ಎಲ್ಲದನ್ನು ಹಾಕಿದ್ದೀನಿ. ಇದೆಲ್ಲ ಫುಲ್ ಸಣ್ಣಗಾಗಬೇಕು. ಈಗ ಕೊತ್ತಂಬರಿ ಕೂಡ ಹಾಕ್ತಾ ಇದ್ದೀನಿ, ಮತ್ತು ನೆನೆಸಿಟ್ಕೊಂಡಿರೋ ಅಂಥ ಹುಣಸೆಹಣ್ಣು ಕೂಡ ಹಾಕ್ತಾ ಇದ್ದೀನಿ. ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು
ಇದನ್ನ ಫಸ್ಟ್ ರುಬ್ಕೋಬೇಕು ನಾವು ಸಣ್ಣಗೆ ರುಬ್ಕೋಬೇಕು ಆ ನಂತರ ತೆಂಗಿನಕಾಯಿ ಹಾಕಿ ರುಬ್ಬಬೇಕು ತೆಂಗಿನಕಾಯಿ ಹಾಕಿ ರುಬ್ಬಾದ ಮೇಲೆ ಲಾಸ್ಟ್ ಗೆ ಇಳಿಸಬೇಕಾದ್ರೆ ಬದನೆಕಾಯಿ ಹಾಕಿ ರುಬ್ಬಬೇಕು ಈಗ ಫಸ್ಟ್ ಇದನ್ನ ರುಬ್ಕೊಳ್ತಾ ಇದೀನಿ ನೋಡಿ ಈಗ ಇದನ್ನೆಲ್ಲ ರುಬ್ಕೊಂಡಿದ್ದೀನಿ ಈಗ ನಾವು ತೆಂಗಿನಕಾಯಿ ಹಾಕಬೇಕು ಈಗ ತೆಂಗಿನಕಾಯಿ ಹಾಕಿದಾಗ ಒಂದು ಸ್ವಲ್ಪ ಗಟ್ಟಿ ಚಟ್ನಿ ತರ ಆಗುತ್ತೆ ಇನ್ನ ಒಂದು ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡ್ರೆ ಚೆನ್ನಾಗಾಗುತ್ತೆ ಬಜ್ಜಿ ಅದಕ್ಕೆ ಆಗುತ್ತೆ ಆಮೇಲೆ ಮತ್ತೆ ಬೇಕಾದ್ರೆ ನೀರು ಹಾಕಬಹುದು ನೋಡಿ ಈಗ ತೆಂಗಿನಕಾಯಿ ಹಾಕೊಂಡಿದ್ದೀನಿ ಇನ್ನ ಸ್ವಲ್ಪ ನೀರು ಹಾಕೊಳ್ತೀನಿ ಇದನ್ನ ರುಬ್ಕೊಳ್ತಾ ಇದೀನಿ ನೋಡಿ ಈಗ ಬಜ್ಜಿ ಹದವಾಗಾಗಿದೆ ಇದಕ್ಕೆ ಈಗ ಬದನೆಕಾಯಿನನ್ನ ಒಂದು ಸ್ವಲ್ಪ ಒಂದೇ ಒಂದ ಸಲ ಹಾಕಿ ಜರ್ ಅನ್ಸಿದ್ರು ಅನ್ನಿಸಬಹುದು ಇಲ್ಲ ಅಂದ್ರೆ ನೋಡಿ ಈ ತರ ಕೈಯಲ್ಲೇ ಇದ್ ಮಾಡಿ ಒಂದು ಸ್ವಲ್ಪ ಬಾಯಿಗೆ ಸಿಗೋಂಗೆ ಹಿಂಗ್ ದಪ್ಪ ದಪ್ಪವಾಗಿ ಕ್ಯೂಚಿ ಹಾಕಬಹುದು ನೋಡಿ ಈ ತರ ಹಾಕಿದ್ರು ಆಯ್ತು ಇಲ್ಲ ಅಂದ್ರೆ ಇದನ್ನ ಇದರೊಳಗಡೆನೇ ಹಾಕಿ ಒಂದೇ ಒಂದ ಸಲ ಜರ್ ಅನ್ಸಿದ್ರು ನಡೆಯುತ್ತೆ ಯಾವ ರೀತಿ ಬೇಕಾದರೂ ಮಾಡ್ಕೋಬಹುದು ಇದಾದ ನಂತರ ನೋಡಿ ಬದನೆಕಾಯನ್ನ ಇದರೊಳಗಡೆ ಹಾಕೊಂಡು ರುಬ್ಬೋದಕ್ಕಿಂತ ಈ ತರ ಒಂದ ಸ್ವಲ್ಪ ಕೈಯಲ್ಲಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೇ ಹಾಕ್ತಾ ಇದೀನಿ ಇವಾಗ ಇದನ್ನ ಹಾಕಿಬಿಟ್ಟು ಇದರಲ್ಲಿ ಚೆನ್ನಾಗಿ ಕಲಕಬಿಟ್ರೆ ಆಯ್ತು ಮಿಕ್ಸಿಗೆ ಹಾಕಿ ಇದ್ ಮಾಡಬಾರದು ಒಂದು ಸ್ವಲ್ಪನು ಬಾಯಿಗೆ ಸಿಗೋದೇ ಇಲ್ಲ ತುಂಬಾ ನುಣ್ಣಗೆ ಆಗಿಬಿಡುತ್ತೆ ಅವಾಗ ಚೆನ್ನಾಗಿ ಆಗಲ್ಲ ನೋಡಿ ಇವಾಗ ಇದು ಹದವಾಗಿದೆ ಇದಕ್ಕೆ ಒಂದು ಒಗ್ಗರಣೆ ಹಾಕಿ ಮೇಲೆ ಹಸಿ ಈರುಳ್ಳಿ ಎಲ್ಲ ಹಾಕ್ತಾ ಇದೀನಿ ನಾನು ಈಗ ಬದನೆಕಾಯಿ ಬಜ್ಜಿಗೆ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ತಾ ಇದೀನಿ ನೋಡಿ ಒಂದಿಷ್ಟು ಸಾಸಿವೆ ತಗೊಂಡಿದ್ದೀನಿ ಒಂದೇ ಒಂದು ಮೆಣಸಿನಕಾಯಿನ ತುಂಬಾ ಚಿಕ್ಕ ಚಿಕ್ಕದಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಜಾಸ್ತಿ ಬೀಜ ಕೂಡ ಹಾಕಿದ್ದೀನಿ ಎಕ್ಸ್ಟ್ರಾ ಆಮೇಲೆ ಹಸಿ ಕರಿಬೇವು ತಗೊಂಡಿದ್ದೀನಿ ಈಗ ಒಗ್ಗರಣೆ ಹಾಕೋದಕ್ಕೆ ನೋಡಿ ಒಂದೇ ಒಂದು ಒಂದೂವರೆ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಈಗ ಸಾಸಿವೆ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಸಾಸಿವೆ ಸಿಡಿತಾ ಇದೆ ಈ ಹಸಿ ಕರಿಬೇವು ಮತ್ತು ಈ ಚಿಲ್ಲಿ ಫ್ಲೇಕ್ಸ್ ಎರಡನ್ನು ಹಾಕ್ಬಿಡ್ತೀನಿ ಹಾಕಿದ ತಕ್ಷಣ ನಾವು ಗ್ಯಾಸ್ ಆಫ್ ಮಾಡಿದ್ರು ಸಾಕಾಗುತ್ತೆ ಇವಾಗ ನಾವು ಇದನ್ನ ನೋಡಿ ಗ್ಯಾಸ್ ಆಫ್ ಮಾಡ್ತಾ ಇದೀನಿ ಇದನ್ನ ತಣ್ಣಗೆ ಮಾಡಕ್ ಬಿಟ್ಕೋಬೇಕು ಇದು ತಣ್ಣಗೆ ಆಗೋಷ್ಟೊತ್ತಿಗೆ ಏಕೆ ಬಜ್ಜಿಗೆ ಹಾಕಬೇಕು ಇದನ್ನ ಇದರೊಳಗಡೆನೆ ನಾನು ಬಜ್ಜಿ ಹಾಕಿ ರೆಡಿ ಮಾಡ್ತಾ ಇದೀನಿ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಮುದ್ದೆ ಮಾಡ್ಕೊಂಡ್ಬಿಡ್ತೀನಿ ನೋಡಿ ನಾನು ಇವಾಗ ಮುದ್ದೆಗೆ ಇಟ್ಟಿದ್ದೀನಿ ಇವತ್ತು ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ ನೋಡಿ ನೀರು ನಮ್ಮನೆಗೆ ಮುದ್ದೆಗೆ ಆಗೋಷ್ಟು ನೀರು ಇಟ್ಬಿಟ್ಟಿದ್ದೀನಿ ಈಗ ಒಂದು ಸ್ವಲ್ಪ ಬೆಚ್ಚಗಾಗಿದೆ ನೀರು ಆವಾಗಲೇ ನಾವು ರಾಗಿ ಹಿಟ್ಟನ್ನು ಹಾಕಬೇಕು ರಾಗಿ ಹಿಟ್ಟನ್ನು ಹಾಕಿ ಹೀಗೆ ಬೇಗ 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 ತಿರುವಿದ್ರೆ ಅದು ಒಂಥರ ಗಂಜಿ ಥರ ಆಗುತ್ತೆ ಅಂದರೆ ನಾವು ಅಂಬಲಿ ಮಾಡ್ತೀವಲ್ಲ ಆ ಥರ ಆಗುತ್ತೆ ತೀರ ಕುದಿಯೋ ಹಂಗೆ ಮಾಡಿ ಹಾಕಬಾರ್ದು ಒಂದು ಸ್ವಲ್ಪ ಬೆಚ್ಚಗಾಗ್ತಿದ್ದಂತೆಲ್ಲ ಹಾಕಿದರೆ ಗಂಟು ಏನೂ ಆಗೋದಿಲ್ಲ ಹಿಂಗೆ ವಿರುದ್ಧವಾಗಿ ತಿರುಗಿಸ್ತಾ ಬಂದರೆ ನೋಡಿ ಒಂದು ಸ್ವಲ್ಪನೂ ಗಂಟಾಗೋದಿಲ್ಲ ಚೆನ್ನಾಗಾಗುತ್ತೆ ಹೀಗೆ ಕುದಿತಾ ಕುದಿತಾ ಇದು ಅಂಬಲಿ ಹದಕ್ಕೆ ಬರುತ್ತೆ ಈ ಥರ ಅಂಬಲಿ ಥರ ಮಾಡ್ಕೊಂಡು ಅಂದರೆ ಗಂಜಿ ಅಂತೇವೆ ಅಥವಾ ನಾವು ಕೊಟ್ಟರೆ ಅಂತ ಹೇಳ್ತೀವಿ ಇದಕ್ಕೆ ಈ ಕೊಟ್ಟರೆ ಮಾಡ್ಕೊಂಡ್ಬಿಟ್ಟು ಇದು ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ ಹಿಟ್ಟು ಹಾಕೋಣ ಇದು ಕುದಿಲಿ ಗೂರಾಡ್ತಾನೆ ಇರಬೇಕು ಅಂದರೆ ಈ ಥರ ಕೈಯಾಡ್ತಾನೆ ಇರಬೇಕು ಇದು ಒಂದು ಸ್ವಲ್ಪ ಗಂಜಿ ಥರ ಆಗೋ ತನಕ ಹಿಟ್ಟು ಇಲ್ಲ ಅಂದರೆ ಕೆಳಗಡೆ ಉಳ್ಕೊಂಡು ಗಂಟಾಗ್ಬಿಡುತ್ತೆ ಹಿಂಗೆ ಕೈಯಾಡ್ತಾ ಕೈಯಾಡ್ತಾ ಇದನ್ನು ಹದವಾಗಿ ಗಂಜಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಗಂಜಿ ಹದಕ್ಕೆ ಬಂದಿದೆ ಈಗ ಇನ್ನು ನೆಕ್ಸ್ಟ್ ಇದು ಗಂಟಾಗೋದಿಲ್ಲ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಕೊತ 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 ಕುದಿಬೇಕು ನೋಡಿ ಇನ್ನು ಚೆನ್ನಾಗಿ ಕುದ್ಮೇಲೆ ಹಿಟ್ಟು ಹಾಕೋಣ ನೋಡಿ ಎಲ್ಲ ಚೆನ್ನಾಗಿ ಕುದಿಯೋಕೆ ಬರ್ತಾ ಇದೆ ಇವಾಗ ಸೆಂಟ್ರಿಗೆ ನೋಡಿ ಇದರಲ್ಲಿ ಒಂದು ಬಟ್ಲು ಹಿಟ್ಟನ್ನು ಸೆಂಟ್ರಿಗೆ ಹಾಕ್ತಾ ಇದ್ದೀನಿ ಅದು ಗೋಪುರದ ಥರ ಹಾಕಿದರೆ ಅದು ಮಧ್ಯದಲ್ಲೇ ಹಿಟ್ಟು ಉಳ್ಕೊಂಡು ಸುತ್ತಲೂ ಗಂಜಿ ಇರುತ್ತಲ್ಲ ಅದು ಕುದಿಯುತ್ತೆ ಈ ರೀತಿ ಹಿಟ್ಟು ಹಾಕ್ಬಿಟ್ಟು ಮುದ್ದೆ ಕೋಲನ್ನ ಇದರೊಳಗಡೆನೆ ಹಾಕಬೇಕು ಹಾಕಿದರೆ ಇದು ನೋಡಿ ಮುಚ್ಕೊಳ್ಳುತ್ತೆ ಮುಚ್ಕೊಂಡ್ಬಿಟ್ಟು ಹಾಗೆ ಕುದಿಯುತ್ತೆ ಸುತ್ತಕ್ಕೂ ಹಿಟ್ಟೆಲ್ಲ ಮುಚ್ಕೊಳ್ಳುತ್ತೆ ಕುದೀತಾ ಕುದೀತಾ
ನೋಡಿ ಒಳಗಡೆ ಈ ರೀತಿ ಆಗುತ್ತೆ ಇದು ಚೆನ್ನಾಗಿ ಹಿಟ್ಟು ಬೇಯುತ್ತೆ ಈ ರೀತಿ ಮುಚ್ಚಿಕೊಂಡು ಕುದಿಯೋದ್ರಿಂದ ಹಿಟ್ಟು ಒಳಗಡೆ ಚೆನ್ನಾಗಿ ಹುರಿದ ಆತರ ಬೇಯುತ್ತೆ ಆವಾಗ ಮುದ್ದೆ ಬಂಟಾಗಿ ಬರುತ್ತೆ ಹಿಟ್ಟು ಮತ್ತೆ ಗಂಜಿ ಹದವಾಗಿದ್ರೆ ಈ ರೀತಿ ಆಗುತ್ತೆ ಉಕ್ಕೋದಿಲ್ಲ ಇಲ್ಲ ನಾವು ಗಂಜಿ ಜಾಸ್ತಿ ಆಗಿದ್ರೆ ಉಕ್ಕಿ ಬಿಡುತ್ತೆ ಹಿಟ್ಟು ಏನಾದರೂ ಜಾಸ್ತಿ ಆದ್ರೆ ಇಲ್ಲಿ ಹಿಟ್ಟು ಮೇಲ್ಗಡೆ ಉಳ್ಕೊಳ್ಳುತ್ತೆ ಈ ತರ ಮುಚ್ಚಿಕೊಳ್ಳೋದಿಲ್ಲ ಅದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ ನಾನು ಅಳತೆ ಪ್ರಕಾರ ಮುದ್ದೆ ಮಾಡೋದನ್ನ ಹಿಂದಿನ ವಿಡಿಯೋದಲ್ಲಿ ತೋರಿಸಿದೀನಿ ಇವತ್ತು ಬದನೆಕಾಯಿ ಬಜ್ಜಿ ಜೊತೆ ಮುದ್ದೆ ಮಾಡ್ತಾ ಇದೀನಲ್ಲ ಅದಕ್ಕೆ ತೋರಿಸ್ತಾ ಇದೀನಿ ಇದು ಚೆನ್ನಾಗಿ ಕುದಿಬೇಕು ಇಲ್ಲಿ ಬಿಳಿ ಬಿಳಿ ಹಬೆ ಬರುತ್ತೆ ಆ ನಂತರ ಕೂಡಿಸಬೇಕು ಅದನ್ನ ತೋರಿಸ್ತೀನಿ ನೋಡಿ ಈಗ ಸತತವಾಗಿ 3-4 ನಿಮಿಷದಿಂದ ಇದೆ ರೀತಿ ಕುದ್ದಿದೆ ನೋಡಿ ಹಿಟ್ಟಿನ ಮೇಲೆ ಗಂಜಿ ಎಲ್ಲ ಆವರಿಸಿಕೊಂಡಿದೆ ಆದರೂ ಮೇಲ್ಗಡೆ ಬಂದಿದೆ ಹಿಟ್ಟು ನೋಡಿ ಈಗ ತೇಲ್ತಾ ಇದೆ ಗೊತ್ತಾಯ್ತಾ ಆಮೇಲೆ ಬಿಳಿ ಹಬೆ ಹಬೆ ಬರ್ತಾ ಇದೆ ನೋಡಿ ಈಗ ಮುದ್ದೆ ಬೆಂದಿರುತ್ತೆ ಅಂತ ನಾವು ಇದನ್ನ ಈಗ ಕೈಯಾಡಬೇಕು ಕೈಯಾಡೋದಕ್ಕೆ ಮುಂಚೆ ನಾವು ಒಂದ ಸ್ವಲ್ಪ ಗಂಜಿನ ಎತ್ತಿಟ್ಕೊಂಡಿದ್ರೆ ನಮಗೆ ಮೃದುವಾದ ಮುದ್ದೆನ ಆಮೇಲೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಈಗ ಇದರಲ್ಲಿ ಒಂದು ಸೌಟಷ್ಟು ಗಂಜಿನ ಎತ್ತಿಟ್ಕೊಂಡಿದ್ದೀನಿ ನೋಡಿ ಒಂದು ಬಟ್ಲನ ಗಂಜಿ ಎತ್ತಿಟ್ಕೊಂಡಿದ್ದೀನಿ ಚಿಕ್ಕ ಬಟ್ಲಲ್ಲಿ ಈಗ ನೋಡಿ ಈ ತರ ಗಟ್ಟಿಯಾದ ಇಕ್ಳ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಇಡ್ಕೊಂಡು ಒಂದ ಸ್ವಲ್ಪ ಊರಿ ಸಣ್ಣ ಮಾಡ್ಕೊಳ್ತಿದ್ದೀನಿ ನೋಡಿ ಈಗ ಚೆನ್ನಾಗಿ ಕುದಿದೆ ಬಿಳಿ ಹಬೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಈಗ ಕೈ ಬಿಡದೆ ಈ ರೀತಿ ನಾವು ಕೈ ಆಡಬೇಕು ನಾವೇನಾದ್ರೂ ಲೂಸ್ ಆಗಿ ಕೈ ಆಡಿದ್ವಿ ಅಂತಂದ್ರೆ ಫಾಸ್ಟ್ ಆಗಿ ಮಾಡ್ತಾ ಇರಬೇಕು ಗಂಟಾಗಿ ಬಿಡುತ್ತೆ ಲೂಸ್ ಆಗಿ ಕೈ ಆಡಬೇಕು ತುಂಬಾ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಚೆನ್ನಾಗಿ ಬರ್ತಾ ಇದೆ ಮುದ್ದೆ ಒಂದ ಸ್ವಲ್ಪನು ಹಿಟ್ಟಿನ ಗಂಟಾಗ್ಲಿ ಏನು ಉಳಿಯೋದಿಲ್ಲ ಈಗ ಫಸ್ಟ್ ಈಗ ಈ ರೀತಿ ಮಾಡ್ಕೊಂಡು ನೆಕ್ಸ್ಟ್ ನಾನು ತೆಗೆದಿಟ್ಕೊಂಡಿದ್ದೀನಲ್ಲ ಗಂಜಿ ಅದನ್ನ ಹಾಕಿ ಗೂರಾಡಬೇಕು ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ ಮುದ್ದೆ ನೋಡಿ ಎಷ್ಟು ಹದವಾಗಿ ಬಂತು ಮುದ್ದೆ ಈಗ ನಾವು ಈ ತೆಗೆದಿಟ್ಕೊಂಡಿರೋ ಗಂಜಿನ ಹಾಕಿ ಕೈಯಾಡಬೇಕು ಮೊದಲೇ ಇದ್ರೆ ಏನಾಗುತ್ತೆ ಅಂದ್ರೆ ಈ ಗಂಜಿ ತುಂಬಾ ತೆಳುವಾಗಿ ಹಿಟ್ಟು ಗಂಟಾಗೋ ಸಾಧ್ಯತೆ ಇರುತ್ತೆ ಈ ರೀತಿ ಹಾಕೊಂಡು ಈಗ ನಾವು ಮಾಡೋದ್ರಿಂದ ಮುದ್ದೆ ತುಂಬಾ ಮೃದುವಾಗೂ ಬರುತ್ತೆ ಹದವಾಗೂ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕೂಡಿಸಬೇಕು ನೋಡಿ ಗಂಟು ಕೂಡ ಹೊಡ್ಕೊಂಡು ಅದರಲ್ಲೇ ಬಿಸಿಯನಲ್ಲೇ ಇದಾಗುತ್ತೆ ಹಿಟ್ಟು ಆವಾಗ ಬೇಯುತ್ತೆ ನೋಡಿ ಬಾಳೆಹಣ್ಣಿನ ತರ ಮುದ್ದೆ ರೆಡಿ ಆಯ್ತು ಇವಾಗ ಇದನ್ನ ಮುದ್ದೆ ಕಟ್ಟಬೇಕು ತುಂಬಾ ಚೆನ್ನಾಗಾಗಿದೆ ಬೇಕು ಅಂದ್ರೆ ನಾವು ಬೆಂದಿಲ್ಲ ಅನ್ನೋ ಅಂತ ಅನುಮಾನ ಏನಾದರೂ ಬಂದ್ರೆ ನಾವು ಸಣ್ಣ ಊರಿನಲ್ಲೇ ಕೂಡಿಸಿರೋದ್ರಿಂದ ಕೆಳಗೆ ಇಟ್ಕೊಂಡು ಕೂಡಿಸಿದ್ರೆ ಇದು ಬೆಂದಿಲ್ಲ ಅನ್ನೋ ಅನುಮಾನ ಬರುತ್ತೆ ಆವಾಗ ಸಣ್ಣ ಊರಿನಲ್ಲೇ ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸ್ಕೋಬೇಕಾಗುತ್ತೆ ಈಗ ನಾನು ನೋಡಿ ಉರಿ ಇದ್ದಂಕಲೆ ನೋಡಿ ಹಬೆ ಹಬೆ ಬರ್ತಾನೆ ಇದೆ ಉರಿ ಇದ್ದಂಕಲೆ ಕೂಡಿಸಿರೋದ್ರಿಂದ ಇದನ್ನ ಅರಳಿಸೋ ಅಂತ ಅಗತ್ಯ ಇಲ್ಲ ಈಗ ಡೈರೆಕ್ಟ್ ಮುದ್ದೆ ಕಟ್ಬಿಡ್ಬೋದು ಬಿಸಿ ಬಿಸಿನೇ ಕಟ್ಟಿದ್ರೆ ಅಭ್ಯಾಸ ಇದ್ರೆ ಬಿಸಿ ಬಿಸಿನೇ ಕಟ್ಬೋದು ಒಂದ್ ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ತಣಿಸ್ಕೊಂಡು ಮುದ್ದೆ ಕಟ್ಬೋದು ನೋಡಿ ಇನ್ನು ಊರಿ ಇರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಅರಳ್ತಾ ಇದೆ ಇಷ್ಟೇ ಮುದ್ದೆ ಮಾಡೋದು ನೋಡಿ ಈ ತರ ಚೆನ್ನಾಗಿ ಕೂಡಿಸಿ ಕೂಡಿಸಿ ಮುದ್ದೆ ಕಟ್ಟಿದ್ರೆ ಎಷ್ಟು ಬೆಣ್ಣೆ ತರ ಬರುತ್ತೆ ಗೊತ್ತಾ ಈಗ ಒಂದ್ ತಟ್ಟೆಗೆ ಹಾಕೊಂಡಿದ್ದೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಮುದ್ದೆ ನೋಡಿ ನೋಡಿ ಸಕ್ಕತ್ತಾಗಿ ಬರ್ತಾ ಇದೆ ನೋಡಿ ಬಾಳೆಹಣ್ಣಿನ ತರ ಮುದ್ದೆ ಅಂತ ಹೇಳ್ತಾ ಇದ್ನಲ್ಲ ಅದೇ ರೀತಿ ತುಂಬಾ ಚೆನ್ನಾಗಿ ಬಂದಿದೆ ಇದೇ ತರ ಇನ್ನು ಎರಡು ಮುದ್ದೆ ಆಗುತ್ತೆ ಕಟ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಯ್ತು ಮುದ್ದೆ
ನೋಡಿ ಬಾಳೆಹಣ್ಣಿನ ತರ ತುಂಬಾ ಚೆನ್ನಾಗಿದೆ ನನಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಎಷ್ಟೊತ್ತಿಗೆ ಬಜ್ಜಿ ಮುದ್ದೆ ಊಟ ಮಾಡೋಣ ಅನ್ನಿಸ್ತಿದೆ ಮೂರು ಕಟ್ಟಬಾರದು ಅಂತ ಹಿಂಗೆ ಇದು ಒಂದು ಸಣ್ಣದು ಬಳಕಲು ಮುದ್ದೆ ಅಂತ ಮಾಡ್ತೀವಿ ನಾವು ಅದನ್ನ ಗಂಡ ಮಕ್ಕಳಿಗೆ ಇಡಬಾರದು ಅಂತ ಹೇಳ್ತಾರೆ ನೋಡಿ ಇವಾಗ ಇಷ್ಟೆಲ್ಲ ಮಾಡ್ಕೊಂಡು ಬಿಸಿ ಬಿಸಿ ಮುದ್ದೆಗೆ ಈಗ ಬಜ್ಜಿನ ಕಲಸೋಣಂತೆ ಒಗ್ಗರಣೆ ಕೂಡ ತಣ್ಣಗಾಗಿದೆ ನೋಡಿ ಇವಾಗ ಒಗ್ಗರಣೆ ಕೂಡ ತಣ್ಣಗಾಗಿದೆ ಈ ಕರ್ಬೇ ಒಂದು ಸ್ವಲ್ಪ ಹಿಂಗೆ ಕೈನಲ್ಲೇ ಒಂದು ಸ್ವಲ್ಪ ಇದು ಮಾಡಿಬಿಟ್ಟು ಈಗ ಇದನ್ನ ಹಾಕ್ತಾ ಇದೀನಿ ನೋಡಿ ಅದಕ್ಕೆ ಮಾಡ್ಕೊಳ್ತೀನಿ ನೋಡಿ ಇದಕ್ಕೆ ನೀರು ಹಾಕಿದೀನಿ ಈಗ ಒಗ್ಗರಣೆ ಇದು ಎಲ್ಲ ಸೇರಿ ತೆಂಗಿನಕಾಯಿ ಹುರಗಡಲೆ ಹಾಕಿ ಇದು ಮಾಡಿರೋದ್ರಿಂದ ನೋಡಿ ಹಾಲು ಹಾಲು ತರ ಆಗುತ್ತೆ ಇನ್ನ ಸ್ವಲ್ಪ ನೀರು ಇಡ್ಸುತ್ತೆ ನಾನು ಸ್ವಲ್ಪ ಜಾರ್ ತೊಳೆದ್ಬಿಟ್ಟು ನೀರು ಹಾಕಿದ್ದೀನಿ ಇವಾಗ ಹದವಾಗ ಆಯಿತು ನೋಡಿ ಸಕ್ಕತ್ತಾಗಾಯಿತು ಟೇಸ್ಟ್ ಎಲ್ಲ ಚೆನ್ನಾಗಾಗಿದೆ ನೋಡಿದ್ದೀನಿ ನೋಡಿ ರೆಡಿ ಆಗಿರೋಂಥ ಬಜ್ಜಿಗೆ ಈರುಳ್ಳಿನ ಉದ್ದುದ್ದ ಸೀಳಿ ಹಾಕ್ತಾ ಇದ್ದೀನಿ ಇದು ತುಂಬ ರುಚಿ ಕೊಡುತ್ತೆ ಈರುಳ್ಳಿ ಈಗ ನೋಡಿ ನಾನು ಬಿಸಿ ಮುದ್ದೆ ಇಟ್ಟಿದ್ದೀನಿ ಇದಕ್ಕೆ ಬಜ್ಜಿ ಸಕ್ಕತ್ತಾಗಿರುತ್ತೆ ಬದನೆಕಾಯಿ ಕೂಡ ಹಾಗೆ ಕಿವುಚೆ ಹಾಕಿರೋದ್ರಿಂದ ಅದು ಕೂಡ ಬಯಕ್ ಸಿಗುತ್ತೆ ಈರುಳ್ಳಿ ಕೂಡ ಸಿಗುತ್ತೆ ಏನು ಚೆನ್ನಾಗಿರುತ್ತೆ ಗೊತ್ತಾ ಸಕ್ಕತ್ತಾಗಿದೆ ಬಾಳೆಹಣ್ಣಿನಷ್ಟು ಮೃದುವಾದ ಮುದ್ದೆ ಮತ್ತೆ ಬದನೆಕಾಯಿ ಬಜ್ಜಿ ಏನು ಸಕ್ಕತ್ತಾಗಿದೆ ಗೊತ್ತಾ ನೀವು ಕೂಡ ತಿಂದ್ರೆ ಮತ್ತೆ ಮತ್ತೆ ಇದೇ ಬಯಸ್ತಾ ಇರ್ತೀರಾ